ನೆನ್ನೆ ನೋಡಿ ಇದು ಪಪ್ಪ ಬೆಳಗಾಂ ಹೆಣ್ಣುಮಗಳು ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ಪಾಪ ಇನ್ನ ಅವನಿಗೆ ನ್ಯಾಯ ಸಿಕ್ಕಿಲ್ಲ ಇನ್ನ ರಕ್ಷಣೆ ಸಿಕ್ಕಿಲ್ಲ ಇನ್ನ ದುಡ್ಡು ಕೊಟ್ಟಿಲ್ಲ ಮಂತ್ರಿಗಳು ಮೂರು ಮಂತ್ರಿಗಳು ಹೇಳಿದ್ರು ಯಾವ ಮಂತ್ರಿ ನಿರಾಣಿ ಹೇಳಿದ್ರು ಕಾರ್ಜೋಳ ಹೇಳಿದ್ರು ಇನ್ನೊಬ್ಬ ಜಿಲ್ಲಾ ಮಂತ್ರಿ ಆಗಿದ್ದವರು ಹೋಗಿ ಫೋಟೋ ಹೊಡೆಸ್ಕೊಂಡು ಆತ ಹೇಳಿದ ಬೇರೆ ಬೇರೆವರೆಲ್ಲ ಹೇಳಿದ್ರು ಕೆಲಸ ಮಾಡಿದ್ದಾರೆ ಅಂತ ನಿಜನ ಸುಳ್ಳು ಅವರು ನ್ಯಾಯ ಒದಗಿಸ್ಕೊಡ್ರಿ ದುಡ್ಡು ಕೊಟ್ಟ್ರಿ ಅವರಿಗೆ ನಿಮ್ಮ ಮಂತ್ರಿ ಹೇಳಿದ್ರೆ ತಾನೇ ಅವರೆಲ್ಲ ಕೂಡ ಹೇಳಿದಿದ್ದು ಕೆಲಸ ಮಾಡಿದಿದ್ದು ಕಮಿಷನ್ಗೋಸ್ಕರ ತಾನೇ ಇವತ್ತು ಅಪ್ಪಪ್ಪ ಅವನು ಸತ್ತಿದ್ದ ಅವನು ಅಲ್ಲದೆ ಎಷ್ಟೋ ಜನ ಈ ರೀತಿ ನೊಂದಿದ್ದಾರೆ ಬೆಂದಿದ್ದಾರೆ ನಾವು ಬಿಡಿ ಇಡೀ ನಿಮ್ಮ ಕಾರ್ಯಕರ್ತರು ಮಠಾಧೀಶರು ಹೇಳಿದ್ರಲ್ಲಪ್ಪ ಮಠಾಧೀಶರು ಹೇಳಿದ್ರಲ್ರಿ ಬೊಮ್ಮಾಯಿ ಸಾಹೇಬ್ರೇ ಯಾಕೆ ಅವ್ರ ಮೇಲೆ ಕೇಸ್ ಹಾಕಿಲ್ಲ ನಿಮ್ಮ ಮಂತ್ರಿ ಹೇಳ್ತಾ ಇದ್ದಾರಲ್ಲ ಪಿ ಎಸ್ ಐ ಸ್ಕ್ಯಾಮ್ ಅಲ್ಲಿ ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ನಿಮ್ಮ ಎಂಎಲ್ಎ ಹೇಳ್ತಾ ಇದ್ರಲ್ಲ ಪಿ ಎಸ್ ಐ ಸ್ಕ್ಯಾಮ್ ಅಲ್ಲಿ ಯಾರೋ ಫಾರ್ಮರ್ ಚೀಫ್ ಮಿನಿಸ್ಟರ್ ಮಕ್ಕಳು ಪಾಪ ಅವ್ರು ಇದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ ನಾನು ಅರೆ ಹೇಳಿದಾರಲ್ಲ ಅವ್ರ ಏನೇನು ಹೇಳಿಕೆ ಕೊಟ್ಟರು ಯಾಕೆ ನಿಮ್ಮ ಸಿ ಓ ಡಿ ಅವ್ರು ಕರೆದು ಎನ್ಕ್ವೈರಿ ಮಾಡಿಲ್ಲ ನಿನ್ನ ಹತ್ರ ಏನು ಮಾಹಿತಿ ಇದೆ ಅಂತ ನಿಮ್ಮ ಅಧಿಕಾರಿಗಳೇ ನೀವೇ ಪೊಲೀಸವ್ರನ್ನ ಸಿ ಓ ಡಿ ಅವ್ರ ಕೈಯಲ್ಲಿ ಇದನ್ನ ಮುಂಚಿಸ್ತಾ ಇದ್ದೀರಿ ಅವ್ರಿಗೆ ಕೋರ್ಟ್ ಮುಂದೆ ನಿಲ್ಲಿಸ್ರಿ ಅಮೃತ್ ಪಾಲ್ನ ನಿಲ್ಲಿಸ್ಬಿಟ್ಟು ಅವ್ರ ಕೈಯಲ್ಲಿ 164 ಸ್ಟೇಟ್ಮೆಂಟ್ ಮಾಡಿಸಿ ಯಾರು ಬಂಧನ ಮಾಡಿ ಒಳಗಡೆ ಹಾಕ್ಸಿದ್ದೀರಲ್ಲ ಅವ್ರ ಕೈಲೆಲ್ಲ 164 ಮಾಡಿಸಿ ಏನೇನಾಗಿದೆ ಮಾಡಿ ಯಾವ್ದಾದ್ರು ಕಾಲದಲ್ಲಿ ನಾವೇನಾದ್ರು ಮಾಡ ತೆಗಿರಿ ಈಚೆ ಯಾವನ ಯಾರ ಹೆಸರು ಬರಲಿ ನನ್ನ ಹೆಸರೇ ಬರಲಿರಿ ನನ್ನ ಹೆಸರೇ ಬರಲಿ ತೆಗಿರಿ ಈಚೆ ತೆಗೆದ್ಬಿಟ್ಟು ಒಳಿಕ್ ಹಾಕಿ ನೋಟಿಸ್ ಇಶ್ಯೂ ಮಾಡಿ ಅದನ್ನೇ ರೀ ನನಗೆ ಅದು ಯಾವುದೋ ಒಂದು ಇದನ್ನ ನೋಡಿದೆ ಕಾರ್ಟೂನ್ ನೋಡಿದೆ ಅಮೃತ್ ಪಾಲ್ ಕೂತವನೇ ಇವರೆಲ್ಲ ಬೆಗ್ ಮಾಡ್ತಾ ಇದ್ದಾರೆ ಏ ನನ್ನ ಹೆಸರು ಹೇಳ್ಬೇಡಪ್ಪ ನನ್ನ ಹೆಸರು ಹೇಳ್ಬೇಡ ನನ್ನ ಹೆಸರು ಹೇಳ್ಬೇಡ ಅಂತಂದ್ಬಿಟ್ಟು ಅಲ್ಲ ರೀ ನಮ್ಮದೇ ಲೆಕ್ಕ ಹಾಕೊಳ್ಳಿ ನಮ್ಮ ಜಿಲ್ಲೆಲೇ ಪಾಪ ಅವನ್ನ ವಾಪಸ್ಸು ಫೋನ್ ಮಾಡಿಬಿಟ್ಟು ವಾಪಸ್ ಕರ್ಸ್ಕೊಂಡ್ರು ಮೊನ್ನೆ ಹೋಮ್ ಮಿನಿಸ್ಟರ್ ಆಫೀಸಿಂದ ವಾಪಸ್ ಕರ್ಸ್ಕೊಂಡ್ರು ತಿರ್ಗಿ ಅದಾದಮೇಲೆ 20 ದಿನ 30 ದಿನ ಆದಮೇಲೆ ಏ ನನಗೆ ದುಡ್ಡು ನಾನೇ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ನನ್ನ ತಮ್ಮ ಇಸ್ಕೊಬಿಟ್ಟವನೆ ಅಂದ್ಬಿಟ್ಟು ಅವನ್ನ ಸರೆಂಡರ್ ಮಾಡಿಸ್ತು ಪಾಪ ಅವ್ರು ಹೇಳ್ಕೊಳ್ಳಿ ನಮ್ಮ ಬಂದಿರೋ ಅಂತ ಮಾಹಿತಿ ನಮ್ಮ ಬಂದಿರೋ ಮಾಹಿತಿ ಹೇಳ್ತಾ ಇದ್ದೀನಿ ಯಾರು ಅಂತ ನನಗೆ ಸದ್ಯಕ್ಕೆ ಮಾತಾಡೋಕ್ಕೆ ನನಗೂ ಮಾಹಿತಿ ಇದೆ ರೀ ಎಲ್ಲ ಥರದ ಮಾಹಿತಿ ಏನೇನು ನಡೆದಿದೆ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಎಂಪ್ಲಾಯ್ಮೆಂಟಲ್ಲೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಬಿ ಡಬ್ಲ್ಯೂ ಎಸ್ ಬಿ ಇರ್ಬೋದು ಯಾವುದೇ ಇಲಾಖೆಯಲ್ಲಿ ಎಲ್ಲದರಲ್ಲೂ ನಡೆದಿದೆ ಅಂತ ಅಂದ್ಬಿಟ್ಟು ಅವ್ರ್ಯಾರು ಚಾರ್ಜ್ ಶೀಟಲ್ಲಿ ಬಂದಿದೆಯಲ್ಲ ವೈ ಯು ಹ್ಯಾವ್ ನಾಟ್ ಇನ್ವೆಸ್ಟಿಗೇಟೆಡ್ ಆ ಹುಡುಗರುಗಳನ್ನ ಕರೆದು ಯಾಕೆ ಕೇಳಿಲ್ಲ ನೀವು ಚಾರ್ಜ್ ಶೀಟ್ ಸರ್ಕಾರ ಫೈಲ್ ಮಾಡಿರೋಂಥ ಚಾರ್ಜ್ ಶೀಟಲ್ಲಿ ಏನು ಬಂದಿದೆ ಮೊನ್ನೆ ನಮ್ಮ ಪ್ರಿಯಾಂಕರ್ಗೆ ಅದನ್ನು ಚಾರ್ಜ್ ಶೀಟ್ನ ಬಿಡುಗಡೆ ಮಾಡಿದ್ದಾರಲ್ಲ ಬೇರೆ ಇಲಾಖೆಯಲ್ಲೂ ನಾವೀಗ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಪಾಪ ಸತ್ಯ ಹೇಳಿದ್ದಾರೆ ಏನು ಸುಮ್ಮನೆ 4-5 ಜನ ಹುಡುಗರುಗಳು ಬ್ಲೂಟೂತ್ನ ಕ್ಯೂವಿನ ಮಡಿಕೊಂಡು ಕ್ಯೂ ಮೇಲೆ ಓ ಮಾಡಿಕೊಂಡು ಬಂದ್ಬಿಟ್ರ ಸರ್ಕಾರದ ಕುಮ್ಮಕ್ಕಿಲ್ಲದೆ ರಾಜಕಾರಣಿಗಳ ಕುಮ್ಮಕ್ಕಿಲ್ಲದೆ ಮಂತ್ರಿಗಳ ಕುಮ್ಮಕ್ಕಿಲ್ಲದೆ ಈ ಸೀನಿಯರ್ ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಇಂಥ ಯಾವ ಘಟನೆ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ